ನಾವೀಗ ತೊಕ್ಕೊಟ್ಟು ಜಂಕ್ಷನ್ ಏನಿದೆ ಅಲ್ಲಿರುವಂಥದ್ದು ಈಗಾಗಲೇ ಇವತ್ತಿಗೆ ಏಳನೇ ದಿನ ಇವತ್ತು ಲಾಕ್ಡೌನ್ ಘೋಷಣೆ ಮಾಡಿ ಆದರೂ ಕೂಡ ಎಲ್ಲೊಂದು ಮಟ್ಟಿಗೆ ಜನರು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರುವಂತ ಗಮನಿಸಿದಂತಹ ಜಿಲ್ಲಾಡಳಿತ ಇರ್ಬೋದು ಅಥವಾ ಪೊಲೀಸ್ ಇಲಾಖೆಗೆ ಎಚ್ಚೆತ್ತುಕೊಂಡಿರುವಂಥದ್ದು ಕಾಣ್ತಾ ಇದೆ. ಗಮನಿಸಬಹುದು ಇದೀಗ ನಾವೀಗ ತೊಕ್ಕೊಟ್ಟು ಜಂಕ್ಷನ್ ಬಳಿ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಬಂದು ಇದೀಗ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ. 12 ಗಂಟೆವರೆಗೂ ಏನು ಜಿಲ್ಲಾ ಏನು ಸರ್ಕಾರ ಅವಕಾಶವನ್ನು ಮಾಡಿಕೊಟ್ರೆ ಆ ನಂತರ ಕೂಡ ಅದೆಷ್ಟೋ ವಾಹನಗಳು ಕೂಡ ಬೇಕಾಬಿಟ್ಟಿಯಾಗಿ ಸುತ್ತಾಡ್ತಾ ಇದೆ. ಇದನ್ನು ಗಮನಿಸಿದಂತಹ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಎಚ್ಚೆತ್ತುಕೊಂಡು ಪ್ರತಿ ವಾಹನಗಳಿಗೆ ಗಮನಿಸಬಹುದು ಇದು ಎಷ್ಟು ವಾಹನಗಳು ಓಡಾಡ್ತಾ ಇದೆ ಅಂತ ರಸ್ತೆಯಲ್ಲಿ. ಲಾಕ್ಡೌನ್ ಇದ್ದರೂ ಕೂಡ ಏನು ಸರ್ಕಾರ ನಿಯಮಗಳನ್ನು ತಂದರೂ ಕೂಡ ಅದನ್ನು ಬ್ರೇಕ್ ಮಾಡಿ ಇದೀಗ ಹೋಗ್ತಾ ಇರುವಂಥದ್ದು ಕಾಣಬರ್ತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ, ಐ ಡಿ ತೋರಿಸಿದ್ರೆ ಮಾತ್ರ, ಇಲ್ಲಾಂದರೆ ವಾಹನಗಳನ್ನು ಕೂಡ ಸೀಸ್ ಮಾಡುವ ವ್ಯವಸ್ಥೆಗಳು ಇಲ್ಲೇ ಆಗ್ತಾ ಇರುವಂಥದ್ದು ಕಂಡುಬರ್ತಾ ಇರುವಂಥದ್ದು. ಏನು ಇವತ್ತಿಗೆ ಏಳನೇ ದಿವಸ ಏನು ರಾಜ್ಯದಲ್ಲಿ ಮತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಒಂದು ರೀತಿಯಲ್ಲಿ ಕೈಮೀರಿ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಕೂಡ ಜನರು ಜಾಗೃತಿಯನ್ನು ಮಾಡಿಕೊಳ್ಳದೆ ಬೇಕಾಬಿಟ್ಟಿಯಾಗಿ ಸುತ್ತಾಡ್ತಾ ಇದ್ದಾರೆ. ಇದನ್ನು ಏನು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈಗಾಗಲೇ ಏನು ಪೊಲೀಸರಿಗೆ ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಜಿಲ್ಲಾಡಳಿತ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂತ ಕಂಡು ಬರ್ತಾ ಇದೆ. ಈಗಾಗಲೇ ಎಲ್ಲ ವಾಹನಗಳನ್ನು ಕೂಡ ಏನು ನಿಲ್ಲಿಸಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಐ ಡಿ ಕಾರ್ಡ್ ಇದ್ದರೆ ಮಾತ್ರ ವಾಹನಗಳನ್ನು ಕಳಿಸುವಂಥ ಕೆಲಸ ಆಗ್ತಾ ಇದೆ. ಬೇಕಾಬಿಟ್ಟಿಯಾಗಿ ತಿರುಗಾಡುವಂಥ ವಾಹನಗಳನ್ನು ಈಗಾಗಲೇ ಪೊಲೀಸರು ಕೂಡ ಸೀಸ್ ಮಾಡ್ತಾ ಇದ್ದಾರೆ. ಇದು ಏನು ತೊಕ್ಕುಟ್ಟು ಏನು ಉಳ್ಳಾಲ ತೊಕ್ಕುಟ್ಟು ಜಂಕ್ಷನ್ ಏನಿದೆ ಅಲ್ಲಿ ನಾವು ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಇಲ್ಲಿ ಬಂದಿರುವಂಥದ್ದು. ಪೊಲೀಸರು ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈಗ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ರಾಜ್ ಜೊತೆ ಸಂತೋಷ್ ಬಿಂಕೆ, ಚಾನಲ್ 9, ಮಂಗಳೂರು.